ಮೈಕ್ ಸ್ವಲ್ಪ ದೂರ ಇದ್ರಲ್ಲ, ಮಾತುಗಳು ಮಕ್ಕ ಕುಡಿಯಬೇಕು, ಹತ್ರಕ್ಕೆ ಹಾಕೋಣ. ಓಕೆ ಓಕೆ, ವೀಡಿಯೋನ ಶುರು ಮಾಡೋದಕ್ಕಿಂತ ಮುಂಚೆ ಒಂದು ಸಣ್ಣ ಲೈನು ಏನಂತಂದರೆ, ಸೊ ನಾನು ಯಾರಿಗೆ ಒಂದು ಕೌಂಟ್ರ್ ಕೊಡಬೇಕು ಅಥವಾ ಯಾರಿಗೋ ಡೈರೆಕ್ಟಾಗಿ ಹೇಳಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಈ ವಿಡಿಯೋ ಮಾಡ್ತಾ ಇಲ್ಲ. ಸೊ ಇನ್ನು ಮುಂದೆ ಕಾಪಿರೈಟ್ ಡಿಸ್ಕ್ಲೇಮರ್ ಅಂತ ಒಂದು ಇಂಟರ್ಫೇಸ್ ಆಗ್ತಿರಲ್ಲ, ಆ ರೀತಿ ನಾನು ಈ ರೀತಿ ಪದಗಳನ್ನ ಹೇಳ್ಬಿಟ್ಟು ಶುರು ಮಾಡಬೇಕು ಅಂತ ಅನಿಸುತ್ತೆ. ಯಾಕೆಂತಂದರೆ ನಾನು ಏನೇ ವಿಷಯಗಳನ್ನ ಮಾತಾಡೋರು ತುಂಬ ಜನ ನನಗೆ ಹೇಳ್ತಾ ಇದ್ದೇನೆ, ನನಗೆ ಹೇಳ್ತಾ ಇದ್ದೇನೆ ಅಂತ ತುಂಬ ಜನ ಅಂದ್ಕೊಳ್ತಾ ಇದ್ದಾರೆ. ಆ ಬೆಳವಣಿಗೆ ನನಗೆ ತುಂಬ ಚೆನ್ನಾಗಿ ಗೊತ್ತಾಗ್ತಾ ಇದೆ, ತುಂಬ ಜನಗಳನ್ನ ಅಬ್ಸರ್ವ್ ಮಾಡಿ ಗೊತ್ತಾಗ್ತಾ ಇದೆ. ಸೊ ಒಂದು ಕಾರಣಕ್ಕೆ ನಾನು ಯಾರಿಗೂ ಇಂಥವನಿಗೆ ಹೇಳಬೇಕು ಅಂತ ನಾನು ಯಾರಿಗೂ ಮೋಟಿವೇಶ್ನಲ್ ವಿಡಿಯೋ ಮಾಡ್ತಾ ಇಲ್ಲ. ಬಟ್ ನಿಮಗೇನಾದರೂ ಮತ್ತೆ ಮತ್ತೆ ನನಗೆ ಹೇಳ್ತಾ ಇದ್ದೇನೆ ನನಗೆ ಹೇಳ್ತಾ ಇದ್ದೇನೆ ಅಂತ ಅನ್ನಿಸ್ತಾ ಇದ್ರೆ ನಿಮಗೆ ಅದು ಇಷ್ಟು ಮಾತ್ರ ಹೇಳಬಲ್ಲೆ ಅಂತ ಹೇಳ್ತಾ, ಹಾಯ್ ಎಲ್ರಿಗೂ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಲಕ್ಕಿಲಿಕೇಶ್ ಯಶ್ ಯೂಟ್ಯೂಬ್ ಚಾನಲ್, ಸಾರಿ ಲಕ್ಕಿಲಿಕೇಶ್ ವಾಕ್ಸ್ ಯೂಟ್ಯೂಬ್ ಚಾನಲ್. ಓಕೆ ಗೈಸ್, ಇವತ್ತಿನ ಕಾನ್ಸೆಪ್ಟ್ ಏನಪ್ಪ ಅಂತಂದರೆ, ಕಪ್ಪಗಿರೋರು ಅಥವಾ ನೋಡೋಕ್ಕೆ ಚೆನ್ನಾಗಿಲ್ದೋರು ಅವರು ಲೈಫಲ್ಲಿ ಜೀವನದಲ್ಲಿ ಏನೇನೆಲ್ಲ ಒಂದು ಫೇಸ್ನ ಮಾಡ್ತಾರೆ, ಅವ್ರನ್ನ ಯಾವ ರೀತಿ ಜನಗಳು ಟ್ರೀಟ್ ಮಾಡ್ತಾರೆ ಅನ್ನೋದು ಈ ಒಂದು ವಿಡಿಯೋದಲ್ಲಿ ಮಾತಾಡ್ತಾ ಹೋಗ್ತೀನಿ. ಸೊ ಮೊದಲನೇದಾಗಿ ನಿಮಗೆ ಗೊತ್ತಿರೋದೆ, ಕಪ್ಪಗಿರೋರು ಆಗ್ಬೋದು ಅಥವಾ ನೋಡೋಕ್ಕೆ ಚೆನ್ನಾಗಿರೋರು ಆಗ್ಬೋದು, ಸೊ ಅವ್ರಿಗೆಲ್ಲ ಯಾವ ರೀತಿ ವ್ಯಾಲ್ಯೂ ಸಿಗುತ್ತೆ ಈ ಒಂದು ಸಮಾಜದಲ್ಲಿ ಅಂತ ನಿಮ್ಗೆ ಗೊತ್ತಿರೋದೆ. ಎಕ್ಸಾಂಪಲ್ ನನ್ನ ಮೇಲೆ ನಾನು ಹೇಳ್ಕೊಳ್ತೀನಿ, ಸೊ ಇವಾಗ ತಮ್ಮನೇಲೂ ಕೂಡ ನನ್ನೇ ನೋಡಿರ್ತೀರಾ ನೀವು. ಸೊ ನನ್ನ ಮೇಲೆ ಹೇಳ್ತೀನಿ, ಫಸ್ಟ್ ಆಫ್ ಆಲ್ ಇಲ್ಲಿ ಏನು ನೋಡ್ತಾರೆ ಕಪ್ಪಗಿರೋರನ್ನ ಅಂತಂದರೆ, ಸೊ ಅವರು ಏನು ಅಚೀವ್ಮೆಂಟ್ ಮಾಡೋದಕ್ಕಾಗಲ್ಲ ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ತುಂಬ ಜನ ನೋಡೋ ರೀತಿ ಈ ರೀತಿ ಇರುತ್ತೆ. ಸೊ ಅವ್ರು ಏನು ಮಾಡಲ್ಲ ಲೈಫಲ್ಲಿ, ಏನಕ್ಕೆ ಅಂತಂದರೆ ಅವ್ರಿಗೊಂದು ನೋಡೋದಕ್ಕೆ ಲುಕ್ಕಾಗೇ ಇಲ್ಲ ಅಥವಾ ನೋಡೋದಕ್ಕೆ ಚೆನ್ನಾಗಿಲ್ಲ, ಅವರು ಲೈಫಲ್ಲಿ ಏನು ಮಾಡೋದಕ್ಕೆ ಸಾಧ್ಯ, ಸಿನಿಮಾ ಆ್ಯಕ್ಟರ್ ಆಗೋದಕ್ಕೆ ಸಾಧ್ಯನಾ, ಆಗೋದಕ್ಕಾಗಲ್ಲ. ಸೊ ಅದನ್ನು ಹೋಯಿತು. ಅಥವಾ ಏನಾದರೂ ಲೈಫಲ್ಲಿ ಏನಾದರೂ ಅಚೀವ್ಮೆಂಟ್ ಮಾಡ್ತಾರಾ, ಇಲ್ಲ ಅವ್ರು ನೋಡೋದಕ್ಕೆ ಚೆನ್ನಾಗಿಲ್ಲ ಅಂದಮೇಲೆ ಲೈಫಲ್ಲಿ ಏನು ಅಚೀವ್ಮೆಂಟ್ ಮಾಡ್ತಾರೆ ಅನ್ನೋದು, ಈ ರೀತಿ ಎಲ್ಲ ತುಂಬ ಫಿಕ್ಸ್ ಮಾಡ್ಕೊಳ್ತಾರೆ ಕಣ್ರಪ್ಪ. ತುಂಬ ಜನಗಳು ನಾನು ಅಬ್ಸರ್ವ್ ಮಾಡಿದ್ದೀನಿ, ಎಲ್ಲ ಜನಗಳು ಯಾರಾದರೂ ನೋಡೋದಕ್ಕೆ ಚೆನ್ನಾಗಿಲ್ಲ, ಒಂದು ಹುಡುಗ ಅಥವಾ ಹುಡುಗಿ ನೋಡೋದಕ್ಕೆ ಚೆನ್ನಾಗಿಲ್ಲ ಅಂತಂದರೆ ಅವ್ರಿಗೆ ಕೊಡೋ ವ್ಯಾಲ್ಯೂ ತುಂಬ ಕಮ್ಮಿ. ಸೊ ನಿಮ್ಗೆ ಗೊತ್ತಿರೋದೆ ಈ ರೀತಿ ವ್ಯಾಲ್ಯೂಗಳನ್ನ ಕೊಡ್ತಾರೆ. ಬಟ್ ನನ್ನ ಮುಖಾಂತರ ಹೇಳೋದಾದರೆ, ಅಚೀವ್ಮೆಂಟ್ ಮಾಡೋರು ಕಪ್ಪಗಿರೋರು ಕೂಡ ಅಚೀವ್ಮೆಂಟ್ ಮಾಡ್ತಾರೆ ಅಂತ ನಾನು ನಿಮ್ಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ಅಥವಾ ನೋಡೋದಕ್ಕೆ ಚೆನ್ನಾಗಿಲ್ಲದ್ರು ಕೂಡ ಅಚೀವ್ಮೆಂಟ್ ಮಾಡ್ತಾರೆ, ಅದನ್ನು ಜನಗಳು ಅರ್ಥ ಮಾಡ್ಕೋಬೇಕು. ಸೊ ಎಲ್ರಿಗೂ ಟ್ಯಾಲೆಂಟ್ ಇರುತ್ತೆ. ಸೊ ಇವಾಗ ಕಪ್ಪಗಿರೋರು ಎಷ್ಟು ಜನ ಫೇಮಸ್ ಆಗಿದ್ದಾರೆ ಅನ್ನೋದು ನಿಮಗೆ ಗೊತ್ತು. ಮೈಕೆಲ್ ಜಾಕ್ಸನ್ ಈ ರೀತಿ ತುಂಬ ಜನ ಇದ್ದಾರೆ, ನಾನು ಇವಾಗ ಹೇಳ್ತವ್ರ ಲೀಸ್ಟ್ ಹೇಳಬೇಕಾಗುತ್ತೆ. ಸೊ ನೀವೇ ಅದನ್ನು ನೋಟ್ ಮಾಡ್ಕೊಳ್ಳಿ, ಯಾರ್ಯಾರು ಗೂಗಲಲ್ಲಿ ಸರ್ಚ್ ಮಾಡಿ. ಸೊ ಈ ರೀತಿ ತುಂಬ ಫೇಮಸ್ ಆಗೋರು ಇರ್ತಾರೆ ಕಪ್ಪಗಿರೋರು. ಬಟ್ ಈ ಒಂದು ಸಮಾಜದಲ್ಲಿ ಬಟ್ ಕಪ್ಪಗಿರೋರನ್ನ ನೋಡೋ ರೀತಿನೇ ಬೇರೆ ಇರುತ್ತೆ. ಅದೇ ನೀವೇನಾದರೂ ವೈಟ್ಗಿರೋರನ್ನ ನೋಡಿ ಅಂತಂದರೆ, ಚೆನ್ನಾಗಿರೋರು, ನೋಡೋದಕ್ಕೆ ಒಂದು ಒಳ್ಳೆ ಲುಕ್ ಇರೋರು, ಒಂದು ಹ್ಯಾಂಡ್ಸಮ್ ಆಗಿರೋರು ಅಥವಾ ಹೆಂಗೋ ಇರೋರು, ಒಂದು ಬ್ಯೂಟಿಫುಲ್ ಆಗಿರೋರನ್ನ ನೋಡಿದ್ರೆ, ಸೊ ಅವ್ರಿಗೆ ಯಾವ ರೀತಿ ವ್ಯಾಲ್ಯೂ ಕೊಡ್ತಾರೆ ಅಂತ ನೀವೇ ನೋಡಿದ್ದೀರಾ. ಯಾವುದೇ ಒಂದು ಕೆಲಸದಲ್ಲಾಗ್ಬೋದು ಅಥವಾ ಯಾವುದೋ ಒಂದು ಸಿನಿಮಾ ರಂಗದಲ್ಲಾಗ್ಬೋದು, ಈಗ ನಿಮ್ಗೆ ಗೊತ್ತಿರೋದೆ ಒಂದು ಫಿಕ್ಸ್ ಮಾಡ್ಕೊಬಿಟ್ಟಿದ್ದಾರೆ ತುಂಬ ಜನ. ಏನಂತಂದರೆ, ನಾವು ಚೆನ್ನಾಗಿದ್ದರೆ ಮಾತ್ರ ಹೀರೋ ಆಗೋದಕ್ಕೆ ಸಾಧ್ಯ, ನಾವು ಚೆನ್ನಾಗಿದ್ದರೆ ಮಾತ್ರ ಹೀರೋಯಿನ್ ಆಗೋದಕ್ಕೆ ಸಾಧ್ಯ, ನಾವು ಚೆನ್ನಾಗಿದ್ದರೆ ಮಾತ್ರ ಲೈಫಲ್ಲಿ ಏನಾದರೂ ಮಾಡೋಕ್ಕೆ ಸಾಧ್ಯ, ಅಥವಾ ಜನಗಳು ನಮ್ಮನ್ನು ಒಳ್ಳೆ ರೀತಿ ನೋಡ್ತಾರೆ ಅನ್ನೋದನ್ನ ಫಿಕ್ಸ್ ಮಾಡ್ಕೊಬಿಟ್ಟಿರೋ ತುಂಬ ಜನ ಕಪ್ಪಗಿರೋರು. ಈ ರೀತಿ ಫಿಕ್ಸ್ಗಳನ್ನ ನೀವು ಯಾವುದೇ ಕಾರಣಕ್ಕೂ ಮಾಡ್ಕೊಬಿಡಿ ಕಣ್ರಪ್ಪ. ಯಾಕೆ ಅಂತಂದರೆ, ಬೆಸ್ಟ್ ಎಕ್ಸಾಂಪಲ್ ನನ್ನೇ ತಗೊಳ್ಳಿ. ತುಂಬ ಜನ ನನ್ನ ಸ್ಟಾರ್ಟಿಂಗಲ್ಲಿ ಬಟ್ ನೋಡೋದಕ್ಕೆ ಚೆನ್ನಾಗಿಲ್ಲ, ಅದು ಆ ಥರ ಇಲ್ಲ, ಈ ಥರ ಇದ್ದಾನೆ, ಹಂಗೆ ಹಿಂಗೆ ಅಂತ ತುಂಬ ಜನ ಹೇಳ್ತಾಯಿದ್ರು. ಬಟ್ ಹೇಳ್ದಾದ್ರು ಅದು ನನಗೆ ಅರ್ಥ ಆಗ್ತಿತ್ತು, ಆ ಒಂದು ಫೀಲ್ ಗೊತ್ತಾಗುತ್ತೆ ಎಲ್ರಿಗೂ ಕೂಡ, ನೋಡಿ ಚೆನ್ನಾಗಿಲ್ದವ್ರಿಗೆ ಆ ಒಂದು ಫೀಲ್ ಅರ್ಥ ಆಗುತ್ತೆ. ಬಟ್ ನೀವು ಅದನ್ನು ಒಂದು ಮೋಟಿವೇಶ್ನಲ್ ರೀತಿ ನೀವು ತೊಗೋಬೇಕಾಗುತ್ತೆ, ಮೋಟಿವೇಟ್ ಆಗಬೇಕಾಗುತ್ತೆ ಅಂತ ಟೈಮಲ್ಲಿ. ಇವಾಗ ನನಗೆ ಆ ರೀತಿ ಹೇಳ್ತಿದ್ರು ತುಂಬ ಜನ, ನೋಡೋದಕ್ಕೆ ಹಂಗಿದ್ದಾನೆ, ಏನು ಮಾಡೋದಕ್ಕೆ ಸಾಧ್ಯ, ಅವ್ನು ಏನು ಮಾಡೋದಕ್ಕಾಗಲ್ಲ ಲೈಫಲ್ಲಿ ಅಂತ ಹೇಳ್ತಿದ್ರು. ಬಟ್ ಇವಾಗ ನೀವು ನೋಡ್ಬೋದು, ಯೂಟ್ಯೂಬಲ್ಲಿ ನನಗೆ 20,000 ಜನ ಫಾಲೋ ಮಾಡ್ತಾ ಇದ್ದಾರೆ, ಅಂತಂದರೆ ಸಬ್ಸ್ಕ್ರೈಬ್ ಆಗಿದ್ದಾರೆ ನನ್ನ ಒಂದು ಯೂಟ್ಯೂಬ್ ಚಾನಲ್ನ. ಅದರ ಜೊತೆಗೆ ಟಿಕ್ಟಾಕಲ್ಲೂ ಕೂಡ 20,000 ಜನ ಫಾಲೋ ಮಾಡ್ತಾ ಇದ್ದಾರೆ. ನನ್ನ ಒಂದು ಲಕ್ಕಿ ಲಿಕೇಶ್ ಯಶ್ ಈ ಒಂದು ಹ್ಯಾಶ್ ಟ್ಯಾಗೆ 1.9 million ಅಂತಂದರೆ, ಇನ್ನೇನು 20 lakh ವ್ಯೂಸ್ ಹೋಗ್ತದೆ ಆ ಒಂದು ಲಕ್ಕಿ ರಿಕೇಶ್ ಯಶ್ ಟೈಟಲ್ಗೆ, ಅಂತಂದರೆ ಆ ಒಂದು ಹ್ಯಾಶ್ ಟ್ಯಾಗ್ಗೆ. ಸೊ ಒಂದು ಸಲ ಯೋಚನೆ ಮಾಡಿ. ಸೊ ನೀವು ನೋಡೋದಕ್ಕೆ ಚೆನ್ನಾಗಿರಲೇಬೇಕು ಅಂತೇನಿಲ್ಲ, ಏನಾದರೂ ಅಚೀವ್ಮೆಂಟ್ ಮಾಡೋದಕ್ಕೆ ನೋಡೋದಕ್ಕೆ ಚೆನ್ನಾಗಿರಲೇಬೇಕು, ನಾವು ಹಿಂಗಿದ್ರೇ ಮಾತ್ರ ಅಚೀವ್ಮೆಂಟ್ ಮಾಡೋದಕ್ಕೆ ಸಾಧ್ಯ ಅಂತ ಅಂದ್ಕೊಳ್ಳೋದು ತಪ್ಪು, ಓಕೆನಾ. ಸೊ ಒಂದು ಕಾರಣಕ್ಕೆ ಇದನ್ನು ತಲೆಯಿಂದ ತೆಗೆದಾಕಿ, ತುಂಬ ಜನ ಇದನ್ನೇ ಅಂತ ಅಂದ್ಕೊಂಡಿರ್ತಾರೆ ಏನಂತಂದ್ರೆ, ನಾವು ಚೆನ್ನಾಗಿದ್ದರೆ ಮಾತ್ರ ಏನಾದರೂ ಮಾಡೋಕ್ಕಾಗೋದು ಅಂತ ತುಂಬ ಜನ ಇದೇ ರೀತಿ ಯೋಚನೆ ಮಾಡ್ತಿರ್ತಾರೆ. ಸೊ ನೀವು ಚೆನ್ನಾಗಿದ್ದರೆ ಮಾತ್ರ ಅಲ್ಲ ಕಣ್ರಪ್ಪ, ನೀವು ಚೆನ್ನಾಗಿಲ್ಲದ್ರೂ ಲೈಫಲ್ಲಿ ಏನಾದರೂ ಅಚೀವ್ಮೆಂಟ್ ಮಾಡೋದಕ್ಕೆ ಸಾಧ್ಯ. ಸೊ ಇಲ್ಲಿ ಒಂದು ಅರ್ಥ ಮಾಡ್ಕೊಳ್ಳಿ, ವೈಟ್ಗಿರೋರು ಒಂದು ನೋಡೋದಕ್ಕೆ ಚೆನ್ನಾಗಿರೋರಿಗೆ ಒಂದು ಬೇಸ್ಮೆಂಟ್ ಸಿಕ್ಕಿರುತ್ತೆ,
ಜನಗಳು ರೆಸ್ಪೆಕ್ಟ್ ಮಾಡ್ತಿರ್ತಾರೆ ಅವ್ರನ್ನ. ಸೊ ಒಂದೊಳ್ಳೆ ಬೇಸ್ಮೆಂಟ್ ಸಿಕ್ಕಿರುತ್ತೆ. ಬಟ್ ಕಪ್ಗೀರವರು ಅವ್ರಿಗೇನು ಬೇಸ್ಮೆಂಟ್ ಸಿಕ್ಕಿರಲ್ಲ, ಜನಗಳು ಅವ್ರನ್ನ ಅಷ್ಟೊಂದು ಟ್ರೀಟ್ ಚೆನ್ನಾಗಿ ಮಾಡ್ತಾರಲ್ಲ, ಅವ್ರನ್ನ ಕರೆಕ್ಟಾಗಿ ಮಾತಾಡ್ಸಲ್ಲ, ಈ ರೀತಿ ತುಂಬ ಒಂದು ಡಿಸಪಾಯಿಂಟ್ಮೆಂಟ್ಗಳನ್ನ ತುಂಬ ನೋಡಿರ್ತಾರೆ ಅಂತಲೇ ಹೇಳ್ಬೋದು ಕಪ್ಗೀರವರು. ಅದು ಅದೇ ಒಂದು ಬೆಸ್ಟ್ ಒಂದು ಅಡ್ವಾಂಟೇಜ್ ಅಂತಲೇ ಹೇಳ್ಬೋದು ಕಪ್ಗೀರವ್ರಿಗೆ. ಅಲ್ಲಿಂದಲೇ ನಾವು ಮೋಟಿವೇಟ್ ಆಗೋದಕ್ಕೆ ಸಾಧ್ಯ, ಮೋಟಿವೇಟ್ ಆಗ್ತಾ ಇರ್ತೀವಿ. ಸೊ ಯಾರಾದರೂ ನಮಗೆ ನೀವು ನೋಡೋದಕ್ಕೆ ಚೆನ್ನಾಗಿಲ್ಲ ಕಣ, ಹಂಗಿದೆ ಹಿಂಗಿದೆ ಅಂದರೆ ಅದು ಮೋಟಿವೇಟ್ ಮಾಡ್ಕೋಬೇಕು ನಾವು. ಆ ಟೈಮಲ್ಲಿ ನಾವು ಡಿಮೋಟಿವೇಟ್ ಆಗೋದಲ್ಲ. ಸೊ ಇದನ್ನು ಅರ್ಥ ಮಾಡ್ಕೊಳ್ಳಿ. ಸೊ ಆ ಒಂದು ಕಾರಣಕ್ಕೆ ನೀವು ವೈಟ್ಗಿದ್ದೀರಾ ಕಪ್ಪಗಿದ್ದೀರಾ ಅನ್ನೋದು ಏನು ಮ್ಯಾಟರ್ ಆಗಲ್ಲ ನೀವು ಅಚೀವ್ಮೆಂಟ್ ಮಾಡೋದಕ್ಕೆ. ಸೊ ನೀವು ಯಾವ ಥರನಾರು ಇರಿ, ನೀವು ಒಕ್ಕೊಕ್ಕರವಾಗಿರಿ, ನೀವು ನೋಡೋದಕ್ಕೆ ಚೆನ್ನಾಗಿಲ್ಲ ಅಂದ್ರೂ ಕೂಡ ನೀವು ಲೈಫಲ್ಲಿ ಅಚೀವ್ಮೆಂಟ್ ಮಾಡ್ಬೋದು. ನೀವು ಮಾಡಬೇಕಷ್ಟೇ, ನೀವು ಪ್ರಯತ್ನ ಪಡಬೇಕಷ್ಟೇ. ಸೊ ಆ ಒಂದು ಕಾರಣಕ್ಕೆ ಒಂದು ಮಾತು ಹೇಳ್ತೀನಿ. ಸೊ ತುಂಬ ಜನ ನಾನು ಮಾತಾಡೋ ರೀತಿ ಚೆನ್ನಾಗಿಲ್ಲ, ಸೊ ಕರೆಕ್ಟಾಗಿ ಎಕ್ಸ್ಪ್ಲನೇಷನ್ ಕೊಡೋದಿಲ್ಲ ಅಂತ ತುಂಬ ಜನ ಹೇಳ್ತಾಯಿದ್ರು. ಬಟ್ ಇವಾಗ ಯಾವ ರೀತಿ ಮಾತಾಡ್ತೀನಿ ಅನ್ನೋದು ನನಗೆ ಗೊತ್ತಿದೆ. ಎಷ್ಟು ಜನ ನನ್ನ ಒಂದು ವೇ ಆಫ್ ಟಾಕಿಂಗ್ ಸ್ಟೈಲ್ನ ಇಷ್ಟಪಡ್ತಾರೆ ಅನ್ನೋದು ನನಗೆ ತುಂಬ ಚೆನ್ನಾಗಿ ಗೊತ್ತಿದೆ. ತುಂಬ ಕಮೆಂಟ್ಸ್ಗಳು ಮಾಡ್ತಾಯಿರ್ತಾರೆ, ಕೆಲವೊಂದಷ್ಟು ಅವರು ಚೆನ್ನಾಗಿ ಅರ್ಥ ಮಾಡಿಸ್ತೀರಾ ಅಂತೆಲ್ಲ ಕಮೆಂಟ್ಸ್ಗಳನ್ನ ಮಾಡ್ತಾಯಿರ್ತಾರೆ. ಸೊ ಇವಾಗ ನನಗೆ ತುಂಬ ಖುಷಿಯಾಗುತ್ತೆ. ಮುಂಚೆ ಎಲ್ಲ ಕಮೆಂಟ್ಸ್ಗಳು ಮಾಡ್ತಾರೆ, ಏನೋ ನೀನು ಆ ಥರ ಮಾತಾಡ್ತೀಯ, ನಿನ್ನ ಎಕ್ಸ್ಪ್ಲನೇಷನೇ ಚೆನ್ನಾಗಿಲ್ಲ ಯೂಟ್ಯೂಬಲ್ಲಿ, ಆ ಥರ ಎಲ್ಲ ಕಮೆಂಟ್ಸ್ಗಳನ್ನ ಮಾಡ್ತಿದ್ರು. ಬಟ್ ಆ ಟೈಮಲ್ಲಿ ನಾನು ಡಿಮೋಟಿವೇಟ್ ಆಗಲಿಲ್ಲ, ಏನಕ್ಕೆ ನಾನು ಮಾತಾಡೋದಕ್ಕಾಗಲ್ಲ, ನೀಟಾಗಿ ಏನಕ್ಕೆ ಎಕ್ಸ್ಪ್ಲೈನ್ ಮಾಡೋದಕ್ಕಾಗಲ್ಲ ಅಂತ ನಾನು ಒಂದು ತಲೆಯಲ್ಲಿ ಫಿಕ್ಸ್ ಮಾಡಿಕೊಂಡು ಒಂದು ವರ್ಕ್ ಮಾಡಿದೆ. ನನ್ನ ಮೇಲೆ ನಾನು ಕಲಿತ್ಕೊಂಡೆ, ಎಲ್ಲನೂ ಕಲಿತ್ಕೊಂಡೆ ಯಾವ ರೀತಿ ಮಾತಾಡಬೇಕೇನು ಅಂತ. ಇವಾಗ ನನಗೆಲ್ಲ ಕೇಳ್ತಾ ಇರ್ತಾರೆ, ಏನು ಮಗ ಹಂಗೆ ಮಾತಾಡ್ತೀಯ, ಅಷ್ಟು ಚೆನ್ನಾಗಿ ಎಕ್ಸ್ಪ್ಲನೇಷನ್ ಕೊಡ್ತೀಯ ಯೂಟ್ಯೂಬಲ್ಲಿ, ಅದು ಇದು ಅಂತ ಕೇಳ್ತಾ ಇರ್ತಾರೆ. ಸೊ ಆ ರೀತಿ ನೀವು ಪ್ರಯತ್ನ ಪಡಬೇಕಷ್ಟೇ. ಸೊ ನಿಮ್ಗೆ ಯಾವುದೇ ರೀತಿ ಕಲರ್ ಮ್ಯಾಟರ್ ಆಗಲ್ಲ, ಸೊ ನೀವು ಹೇಗಿದ್ದೀರಾ ಅನ್ನೋದು ಮ್ಯಾಟರ್ ಆಗಲ್ಲ. ಸೊ ಇದನ್ನೆಲ್ಲ ತಲೆಯಿಂದ ಬಿಟ್ಟಾಕ್ಬಿಡ್ರಪ್ಪ. ಯಾರೆಲ್ಲ ಕಪ್ಪಗಿದ್ದೀರಾ ನೋಡೋದಕ್ಕೆ ಚೆನ್ನಾಗಿಲ್ಲ, ಅದನ್ನೆಲ್ಲ ತಲೆಯಿಂದ ತೆಗೆದಾಕಿ. ಸೊ ನೀವು ಕೂಡ ಲೈಫಲ್ಲಿ ಏನಾದರೂ ಅಚೀವ್ಮೆಂಟ್ ಮಾಡೋದಕ್ಕೆ ಸಾಧ್ಯ, ಮಾಡ್ತೀರಾ ನನ್ನ ಪ್ರಕಾರ, ಓಕೆನಾ? ಅದಕ್ಕೆ ಎಕ್ಸಾಂಪಲ್ ಹೇಳೋ ಅವಶ್ಯಕತೆನೇ ಇಲ್ಲ, ತುಂಬ ಜನ ಇದ್ದಾರೆ, ನಾನು ಅವಾಗಲೇ ಹೇಳಿದೆ. ಸೊ ಈ ರೀತಿ ಒಂದು ಅಚೀವ್ಮೆಂಟ್ನ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಬಟ್ ನಾನೇನು ಅಂತಂದರೆ, ಕಪ್ಪಗಿರೋರಿಗೆ ತುಂಬ ರೆಸ್ಪೆಕ್ಟ್ ಕೊಡ್ತೀನಿ, ಕೆಲವೊಂದಷ್ಟು ಜನನ ತುಂಬ ಚೆನ್ನಾಗಿ ಮಾತಾಡಿಸ್ತೀನಿ. ಅವರು ಲೈಫಲ್ಲಿ ಒಂದು ಡಿಸಪಾಯಿಂಟ್ಮೆಂಟ್ಗಳನ್ನ ತುಂಬ ನೋಡಿರ್ತಾರೆ ಅಂತಂದರೆ, ಎಲ್ಲ ರೇಗ್ಸೋದಾಗ್ಬೋದು, ನೀನು ನೋಡೋದಕ್ಕೆ ಕರಿಯ ಅದು ಇದು ಅಂತೆಲ್ಲ ರೇಗಿಸ್ತಾ ಇರ್ತಾರೆ. ಸೊ ಅಂಥವ್ರು ತುಂಬ ಡಿಸಪಾಯಿಂಟ್ಮೆಂಟ್ ಹೊಂದಿರ್ತಾರೆ ಅಂತ ಅಂದ್ಕೊಂಡು ನಾನು ಏನು ಮಾಡ್ತೀನಿ ಅಂತಂದರೆ, ಯಾರಾದರೂ ನೋಡೋದಕ್ಕೆ ಸ್ವಲ್ಪ ನಮ್ಮ ಥರ ಅಂತಂದರೆ ಚೆನ್ನಾಗಿಲ್ಲ ಅಂತಂದರೆ, ಅವ್ರಿಗೆ ತುಂಬ ರೆಸ್ಪೆಕ್ಟ್ ಕೊಟ್ಟು ತುಂಬ ಚೆನ್ನಾಗಿ ಮಾತಾಡಿಸ್ತೀನಿ. ಬಟ್ ಕೆಲವೊಂದಷ್ಟು ಜನ ಗಾಂಚಲಿ ತೋರಿಸ್ತಾರೆ. ಸೊ ನಾನು ಅವ್ರಿಗೇನು ಮಾಡೋದಕ್ಕಾಗಲ್ಲ, ಅದೇನೋ ಗೊತ್ತಿಲ್ಲ. ಅವರು ಕೆಲವೊಂದಷ್ಟು ಜನಕ್ಕೆ ತೋರಿಸ್ತಾರೆ, ಕಪ್ಪಗಿರೋರು ಕೂಡ ಕೆಲವೊಂದಷ್ಟು ಜನ ಗಾಂಚಲಿ ತೋರಿಸ್ತಾರೆ, ನಾನೇ ಹಂಗೆ ಹಿಂಗೆ ಅಂತ ಅಂದ್ಕೊಂಡು ಹಿಂಗೆಲ್ಲ ಆಡ್ತಾರೆ. ಬಟ್ ಅವ್ರ ಲೈಫಲ್ಲಿ ಏನೇನು ಅನುಭವಿಸ್ಬೇಕು ಅದನ್ನೆಲ್ಲ ಅನುಭವಿಸ್ತಾರೆ. ನೀವೇನು ತಲೆ ಕೆಡಿಸ್ಕೊಬಿಡಿ. ಬಟ್ ನೀವು, ನಾನು ಆದಷ್ಟು ಒಂದು ಮಾತು ಹೇಳೋದಕ್ಕೆ ಇಷ್ಟಪಡ್ತೀನಿ ವೀವರ್ಸ್ಗೆ, ಕಪ್ಪಗಿರೋರ್ಗೆ ಒಂದು ಸ್ವಲ್ಪ ಮರ್ಯಾದೆ ಕೊಡಿ, ಒಂದು ಸ್ವಲ್ಪ ಚೆನ್ನಾಗಿ ಮಾತಾಡಿಸಿ. ಸೊ ಅವ್ರು ಅದರಲ್ಲೊಂದು ಸ್ವಲ್ಪ ಮೋಟಿವೇಟ್ ಆಗ್ತಾರೆ ಅಂತ ಒಂದು ಮಾತು ಹೇಳೋದಕ್ಕೆ ಇಷ್ಟಪಡ್ತೀನಿ ಅಷ್ಟೇ. ಸೊ ಇದು ಬಿಟ್ಟರೆ ಇನ್ನೇನಿಲ್ಲ, ವೈಟ್ಗಿರೋರು ನೋಡೋದಕ್ಕೆ ಚೆನ್ನಾಗಿರೋರು ಅವ್ರನ್ನೆಲ್ಲ ತುಂಬ ಚೆನ್ನಾಗಿ ಸಮಾಜದಲ್ಲಿ ರೆಸ್ಪೆಕ್ಟ್ ಮಾಡೇ ಮಾಡ್ತಾಯಿರ್ತಾರೆ. ಸೊ ನಿಮ್ಗೆ ಗೊತ್ತಿರೋದೆ, ಯಾರಾದರೂ ಒಂದು ಚೆನ್ನಾಗಿರೋ ಹುಡುಗಿ ನಿಮ್ಮ ಮುಂದೆ ಪಾಸ್ ಆದರೆ ನೀವು ನೋಡೇ ನೋಡ್ತೀರಾ, ಅದೇ ಒಂದು ಚೆನ್ನಾಗಿಲ್ಲದಿರೋ ಹುಡುಗಿ ಮುಂದೆ ಪಾಸ್ ಆದರೆ ನೋಡ್ತೀರಾ? ನೋಡಲ್ಲ ಅಲ್ವಾ? ಸೊ ಅವನದು ಕಾರಣಕ್ಕೆ ಒಂದು ಮಾತು ಹೇಳ್ತೀನಿ, ಸ್ವಲ್ಪ ನೀವು ಅವ್ರನ್ನ ರೆಸ್ಪೆಕ್ಟ್ ಮಾಡಿದ್ರು ಸ್ವಲ್ಪ ಮೋಟಿವೇಟ್ ಮಾಡೋದಕ್ಕೆ ಪ್ರಯತ್ನ ಪಡಿ. ಏಯ್, ನೀನು ಹಿಂಗಿದ್ರು ಮಗ, ಏನೋ ಮಾಡ್ತೀಯ ಮಾಡು ಅನ್ನೋ ಒಂದು ಮಾತುಗಳನ್ನ ಆಡಿ. ಸೊ ಅವಾಗ ಅವ್ರು ಏನಾದರೂ ಲೈಫಲ್ಲಿ ಅಚೀವ್ಮೆಂಟ್ ಮಾಡಿದ್ರು ಮಾಡ್ಬೋದು, ಅಂಥ ದಿನ ಅಚೀವ್ಮೆಂಟ್ ಮಾಡಿದ್ಮೇಲೆ ನಿಮ್ಮನ್ನು ನೆನೆಸ್ಕೊಂಡ್ರು ನೆನೆಸ್ಕೋಬೋದು, ಯಾರು ಗೊತ್ತು. ಸೊ ಅವನದು ಕಾರಣಕ್ಕೆ ರೆಸ್ಪೆಕ್ಟ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನನ್ನ ಲೈಫಲ್ಲಿ ತುಂಬ ಜನ ಇದ್ದಾರೆ ನನ್ನ ಮೋಟಿವೇಟ್ ಮಾಡಿರುವಂಥವ್ರು, ಅಷ್ಟೇ ಜನ ನನ್ನ ಕಾಲು ಎಳೆದಿರೋರು ತುಂಬ ಜನ ಇದ್ದಾರೆ. ಬಟ್ ಸ್ಟಿಲ್ ಐ ಆಮ್ ಹ್ಯಾಪಿ, ಬಿಕಾಸ್ ನಿಮಗೆ ಗೊತ್ತಿರೋದೆ ಎಲ್ಲ. ಇವಾಗ ನಾನು ಏನು ಪ್ರತಿಯೊಂದು ಚೆನ್ನಾಗಿ ಎಕ್ಸ್ಪ್ಲನೇಷನ್ ಕೊಡ್ತೀನಿ, ಯೂಟ್ಯೂಬಲ್ಲಿ ಒಂದು ಒಳ್ಳೆ ಯೂಟ್ಯೂಬರ್ ಕೂಡ ಆಗಿದ್ದೀನಿ ಅಂತಲೇ ಹೇಳ್ಬೋದು. ತುಂಬ ಜನ ಹೇಳ್ಕೊಡ್ತಿರ್ತಾರೆ, ಏನು ಆಲೆ ಯೂಟ್ಯೂಬರ ನೀನು ಹಂಗೆ ಹಿಂಗೆ ಅಂತ. ಬಟ್ ಸ್ಟಿಲ್ ನಾನು ಯೂಟ್ಯೂಬರೇ, ಯಾಕೆ ಅಂತಂದರೆ 20,000 ತಮಾಷೆ ಮಾತಲ್ಲ ಕಂಪ್ಲೀಟ್ ಮಾಡಿದ್ದೀನಿ. ಅದು ನನ್ನ ಒಂದು ಫೇಸ್ ಕ್ಯಾಮ್ ವೀಡಿಯೋಸ್ಗಳ ಮುಖಾಂತರ ನಾನು ಜನಗಳಿಗೆ ತಲುಪಿರೋದು, ತುಂಬ ಖುಷಿಯಾಗುತ್ತೆ. ಸೊ ನನ್ನ ಮೇಲೆ ನನಗೆ ಹೆಮ್ಮೆ ಇದೆ, ನಾನು ನೋಡೋದಕ್ಕೆ ಚೆನ್ನಾಗಿಲ್ಲ ಅಂತ ನನಗೆ ಗೊತ್ತು. ಸೊ ನನ್ನ ಫೋಟೋಸ್ಗಳು ಮುಂಚೆ ಆಗಿದೆ ಅಂತಲೂ ಕೂಡ ನೋಡಿದ್ದೀರಾ. ಬಟ್ ಇವಾಗ ಒಂದು ಸ್ವಲ್ಪ ತಕ್ಕಮಟ್ಟಿಗೆ ಒಂದು ಲೆವೆಲ್ಗೆ ಹೋಗಿರ್ಬೋದು. ಬಟ್ ಸ್ಟಿಲ್ ನಾನು ಚೆನ್ನಾಗಿಲ್ಲ ಅಂತಲೇ ನಾನು ಅಕ್ಸೆಪ್ಟ್ ಮಾಡ್ಕೊಳ್ತೀನಿ. ಅದು ಯಾವಾಗಲೂ ನಾನು ಹೇಳ್ತಿರ್ತೀನಿ, ನಾನು ಚೆನ್ನಾಗಿದ್ರು ಕೂಡ ನಾನು ಚೆನ್ನಾಗಿಲ್ಲ ಅಂತ ಹೇಳ್ಕೊಳ್ತೀನಿ. ಸೊ ಇವಾಗ ನೀವು ತಮ್ಮನೆಲ್ಲ ನೋಡಿರ್ತೀರಾ, ನಾನು ಮುಂಚೆ ಅಲ್ಲಿ ಹೇಗಿದ್ದೆ, ಸೊ ಇವಾಗ ಹೇಗಿದ್ದೀನಿ ಅಂತ. ಸೊ ಈ ರೀತಿ ಬೆಳವಣಿಗೆಗಳು ಆಗ್ತಾ ಇರುತ್ತೆ. ಸೊ ಒಂದು ಸಲ ಚೆನ್ನಾಗಿಲ್ದವರು ಚೆನ್ನಾಗಿರೋ ಥರ ಆಗ್ತಾ ಇರ್ತಾರೆ, ಕೆಲವೊಂದು ಸಲ ಚೆನ್ನಾಗಿರೋರು ಚೆನ್ನಾಗಿಲ್ದವ್ರ ಥರ ಆಗ್ಬಿಡ್ತಾರೆ. ಸೊ ಈ ರೀತಿ ಆಗ್ತಾ ಇರುತ್ತೆ. ಸೊ ಅದು ಏನಾಗಬೇಕು ಅದು ಆಗ್ತಾ ಇರಲಿ, ನಿಮ್ಮ ಫೇರ್ನೆಸ್ಸು ಲುಕ್ಕು ಗಿಕ್ಕು ಎಲ್ಲ ಬಿಟ್ಬಿಡಿ, ಓಕೆನಾ? ಸೊ ನೀವು ಲೈಫಲ್ಲಿ ಏನಾದರೂ ಮಾಡಬೇಕು ಅಂತಿದ್ರೆ, ನೀವು ಅಚೀವ್ಮೆಂಟ್ ಮಾಡಿದ್ರೆ ನೀವು ಕಪ್ಪಿದ್ರೂ ಕೂಡ ನಿಮಗೆ ಹುಡುಗಿ ಹುಡುಕೊಂಡು ಬರ್ತಾರೆ. ಇದನ್ನು ಅರ್ಥ ಮಾಡ್ಕೊಳ್ಳಿ. ಸೊ ಒಂದು ಕಾರಣಕ್ಕೆ ಫೇರ್ನೆಸ್ಸು, ಹ್ಯಾಂಡ್ಸಮ್ ಲುಕ್ಕು, ಬಾಡಿ, ಈಡಿ, ಸಿಕ್ಸ್ ಪ್ಯಾಕ್ ಅವೆಲ್ಲ ಮರ್ತುಬಿಡಿ. ಸೊ ಅದೆಲ್ಲ ಮರೆತುಬಿಟ್ಟು ಒಂದು ಅಚೀವ್ಮೆಂಟ್ ಮಾಡೋದಕ್ಕೆ ಮುಂದಾಗಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ನಾನೇ. ಇವಾಗಲೂ ಕೂಡ ನಾನು ಹೇಳ್ಕೊಳ್ತಾ ಇರ್ತೀನಿ, ಯಾರಾದರೂ ನನ್ನನ್ನು ಕೇಳಿದ್ರೆ ನಾನು ಚೆನ್ನಾಗಿಲ್ಲ ಅಂತ ಹೇಳ್ಕೊಳ್ತೀನಿ. ಏನು ಹೋಗುತ್ತೆ, ನಾನು ಚೆನ್ನಾಗಿಲ್ಲ ನನಗೆ ಗೊತ್ತು, ಬಟ್ ನಾನು ಏನು ಅಚೀವ್ಮೆಂಟ್ ಮಾಡಬೇಕಂತ ನಾನು ಮಾಡ್ತಾ ಇದ್ದೀನಿ. ಸೊ ಅಷ್ಟು ಸಾಕು ನನಗೆ. ಸೊ ಈ ರೀತಿ ನೀವು ಕೂಡ ಒಂದು ಒಳ್ಳೆ ಪ್ರಯತ್ನ ಪಡ್ತಾರೆ ಅಚೀವ್ಮೆಂಟ್ ಮಾಡೋದಕ್ಕೆ ಮುಂದಾಗಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ.
ನಿಮ್ಮ ಒಂದು ಫ್ರೆಂಡ್ಸ್ಗಳ ಜೊತೆ ಈ ಒಂದು ವಿಡಿಯೋನ ಶೇರ್ ಮಾಡಿ, ಪಾಪ ಕಪ್ಪಿರೋರ ಹತ್ರ ಈ ಒಂದು ವಿಡಿಯೋಗಳನ್ನ ಶೇರ್ ಮಾಡಿ, ಸ್ವಲ್ಪ ಮೋಟಿವೇಟ್ ಆದರೂ ಆಗ್ಬೋದು ಗೊತ್ತಿಲ್ಲ ನನಗೆ. ಸೊ ಈ ಒಂದು ವಿಡಿಯೋ ಸದ್ಯಕ್ಕೆ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಕಣ್ರಪ್ಪ, ಮತ್ತೆ ಸಿಗ್ತೀನಿ. ಎಲ್ರಿಗೂ ಬಾಯ್, ಜೈ ಹಿಂದ್, ವಂದೇ ಮಾತರಂ.